श्री गुरुभ्यो नमः हरि ओम। यं ब्रह्मा वरुणेन्द्र रुद्र मरुतस्तुन्वन्ति दिव्यैस्तवैः वेदैः सांग पदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुसुरा सुरगणाः देवाय तस्मै नमः। योऽन्तः प्रविश्य मम वाचमिमां प्रसुप्तां संजीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। आचार्यः पवनोऽस्माकम् आचार्याणि च भारती देवो नारायणश्रीशः देवी मङ्गलदेवता। श्रीगुरुभ्यो नमः। ಈ ಮಂತ್ರಗಳ ಹಿಂದಿನ ಸುಪರಿಚಿತ ಧ್ವನಿಗೆ ಆ ಜ್ಞಾನಜ್ಯೋತಿಗೆ ನನ್ನಂತರಂಗದ ಆಧ್ಯಾತ್ಮಧಾರಿ ದೀಪಕ್ಕೆ ಭಕ್ತಿ ಪುರಸ್ಸರವಾದ ಅನಂತ ಪ್ರಣಾಮಗಳು. ಪೇಜಾವರ ಶ್ರೀಪಾದಂಗಳವರು ಅಂದ ಕೂಡಲೇ ಅನೇಕರು ಅನೇಕ ರೀತಿ ಅವರನ್ನು ಸ್ಮರಿಸಿದ್ದಾರೆ. ವಿಶ್ವಗುರುಗಳು, ಶ್ರೇಷ್ಠ ಸಂತ, ಹಿಂದೂ ಸಮಾಜದ ಏಳಿಗೆಗಾಗಿ ಶ್ರಮಿಸಿದವರು, ಅಸ್ಪೃಶ್ಯರ ಉದ್ಧಾರಕರು, ಬಡವರ, ದೀನರ, ದಲಿತರ ಕಷ್ಟದ ಕಾಲಕ್ಕೆ ಅವರ ಸಮೀಪ ಸಾರಿ ಅವರ ಕಣ್ಣೀರು ಒರೆಸಿದವರು, ಮಹಾ ಮಾನವತಾವಾದಿ, ಹೀಗೆ ಅನೇಕರು ಅನೇಕ ವಿಧವಾಗಿ ಅವರನ್ನು ಸ್ಮರಿಸಿಕೊಂಡಿದ್ದಾರೆ. ನನಗೆ ನಮ್ಮ ಗುರುಗಳ ಹೆಸರನ್ನು ಕೇಳಿದ ಕ್ಷಣ ಬರೋ, ತಕ್ಷಣಕ್ಕೆ ಬರೋ ಭಾವ ಪ್ರೀತಿ, ನಿಷ್ಕಲ್ಮಷ ನಿಷ್ಕಾಮ ಪ್ರೇಮ. ಅವರು ತೋರಿದ ಹಾಗೆ ನನ್ನ ಬದುಕಿನಲ್ಲಿ ಬೇರೆ ಯಾರೂ ತೋರಿಲ್ಲ. ನೋಡಿ, ಈ ಬದುಕು ಬಹಳ ವಿಚಿತ್ರ ಅಂತ ನನಗನ್ನಿಸ್ತದೆ. ನಾವು ಬಂದ ಬದುಕಿನ ಹಾದಿಯನ್ನು ಹಿಂತಿರುಗಿ ನೋಡಿದಾಗ ಯಾರ್ಯಾರೋ ನಮ್ಮ ಕಷ್ಟಕಾಲಕ್ಕೆ ಅನಿರೀಕ್ಷಿತವಾಗಿ ಬಂದು ದೊಡ್ಡ ಸಹಾಯ ಮಾಡಿ ನಾವು ಜೀವನದಲ್ಲಿ ನೆಲೆ ನಿಲ್ಲಲು ನಮಗೆ ಅನುಕೂಲವಾಗಿ ಸಹಾಯಗಳನ್ನು ನೀಡ್ತಾರೆ. ಹೀಗೆ ಅನಿರೀಕ್ಷಿತವಾಗಿ ಬದುಕಿನ ಹಾದಿಯಲ್ಲಿ ಸಹಾಯ ಮಾಡಿದವರ ಋಣ, ಆ ಪ್ರೀತಿ ಋಣ ಬಹಳ ದೊಡ್ಡದು. ನಮ್ಮ ಶಾಸ್ತ್ರಗಳಲ್ಲಿ ದೇವಋಣ, ಋಷಿ ಋಣ, ಹೀಗೆ ಪಂಚಭೂತಗಳ ಋಣ, ಪಿತೃಗಳ ಋಣ, ಹೀಗೆ ಅನೇಕ ಋಣಗಳನ್ನು ಉಲ್ಲೇಖಿಸಿ ಆ ಋಣಗಳ ಪರಿಹಾರಕ್ಕಾಗಿ ವಿಧಾನಗಳನ್ನು ಸೂಚಿಸಿದ್ದಾರೆ. ದೇವತಾ ತರ್ಪಣ, ಋಷಿ ತರ್ಪಣ, ಪಿತೃತರ್ಪಣ,
ಶಾಸ್ತ್ರಾಧ್ಯಯನಗಳನ್ನು ಮಾಡೋದು, ಅದನ್ನು ಇನ್ನೊಬ್ಬರಿಗೆ ಮುಂದಿನ ತಲೆಮಾರಿಗೆ ಆ ಜ್ಞಾನವನ್ನು ನೀಡೋದು, ಇವೆಲ್ಲ ಋಣ ಪರಿಹಾರಕ್ಕಾಗಿ ನಾವು ಕೈಗೊಳ್ಳಬೇಕಾದ ಕರ್ತವ್ಯಗಳು. ಗೋಗ್ರಾಸ, ವೈಶ್ವದೇವ ಇವೆಲ್ಲ ಆ ಬದುಕಿದ್ದಾಗ ಪಿತೃಗಳ ಮಾತನ್ನು ಪರಿಪಾಲಿಸೋದು, ಅವರು ಗತಿಸಿದ ಬಳಿಕ ಶ್ರಾದ್ದಾದಿಗಳನ್ನು ಮಾಡೋದು, ಹೀಗೆ ಇಂಥಿಂಥವರ ಋಣ ಪರಿಹಾರಕ್ಕಾಗಿ ಇಂಥಿಂಥ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅನಿರೀಕ್ಷಿತವಾಗಿ ನಮ್ಮ ಬದುಕಿನ ಯಾವ್ಯಾವೋ ಘಟ್ಟಗಳಲ್ಲಿ ನಮ್ಮನ್ನು ಭೇಟಿಯಾಗಿ ನಮಗೆ ದೊಡ್ಡ ದೊಡ್ಡ ಸಹಾಯ, ಇವರ ಸಹಾಯ ಇಲ್ಲದೆ ಇದ್ದರೆ ಬದುಕಿನಲ್ಲಿ ನಾನು ನೆಲೆ ನಿಲ್ಲಲಿಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ ಅನ್ನುವಂಥ ಸಹಾಯ, ನಮ್ಮಿಂದ ಯಾವ ನಿರೀಕ್ಷೆ ಇಲ್ಲದೇನೆ ಮಾಡ್ತಾರಲ್ಲ, ಅವರ ಋಣ ಪರಿಹಾರ ಮಾಡಲಿಕ್ಕೆ ಏನು ಹೇಳಿದ್ದಾರೆ ಶಾಸ್ತ್ರದಲ್ಲಿ? ನನಗೆ ತಿಳಿದ ಹಾಗೆ ಏನೂ ಹೇಳಲಿಲ್ಲ. ಯಾಕೆ ಏನೂ ಹೇಳಲಿಲ್ಲ ಅಂದ್ರೆ ಆ ಋಣ ತೀರುವಂಥದ್ದಲ್ಲ. ಯಾವ ಭೌತಿಕ ಪದಾರ್ಥಗಳನ್ನು ಕೊಟ್ಟು ಯಾವ ಸೇವೆಯನ್ನು ಮಾಡಿಯೂ ಆ ಋಣ ತೀರುವಂಥದ್ದಲ್ಲ. ಅದು ನಿರಂತರ ಬದುಕಿರುವ ತನಕ ಅವರನ್ನು ಸ್ಮರಿಸ್ತಾನೆ, ಅವರ ಋಣವನ್ನು ಋಣಭಾರವನ್ನು ಹೊತ್ತೇ ಈ ಜೀವನ ಸವಿಯಬೇಕು. ನಮಗೆ ಸಾಧ್ಯ ಆದ್ರೆ ಅವ್ರು ಮಾಡಿದ ಹಂಗ ಯಾರೋ ಅಪರಿಚಿತರಿಗೆ ಅವರ ಕಷ್ಟದ ಕಾಲದೊಳಗೆ ನಾವು ಸಹಾಯ ಮಾಡಿ ಸ್ವಲ್ಪ ಮಟ್ಟಿಗೆ ನಮ್ಮ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಬಹುದು ಅಷ್ಟೇ. ಹೀಗೆ ಈ ಪ್ರೀತಿ ಋಣ ಅನ್ನೋದೇನಿದೆ ಅದು ಜೀವನದಲ್ಲಿ ಬಹಳ ದೊಡ್ಡ ಋಣ. ರಾಮಾಯಣದಲ್ಲಿ ಅಷ್ಟು ಸೇವೆ ಮಾಡಿದ ಹನುಮಂತನಿಗೆ ಶ್ರೀರಾಮಚಂದ್ರ ಏನು ಕೊಟ್ಟ ತಿರುಗಿ? ಏನೂ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ತಿಳಿಸಿಕೊಟ್ಟ, ತನ್ನನ್ನೇ ತಾನು ಕೊಟ್ಟ, ಆಲಿಂಗನ ಮಾಡಿಕೊಂಡ, ಪ್ರೀತಿ ತುಂಬಿದ ಹೃದಯದಿಂದ ಹನುಮಂತ ದೇವರನ್ನ ಆಲಿಂಗನ ಮಾಡಿಕೊಂಡ. ಸ್ವಾತ್ಮಾನಮೇವೈಷ ದದೌಯದಸ್ಮೈ, ಬಹಳ ದೊಡ್ಡ ಜೀವನದ ಪಾಠ ಅಲ್ಲಿ ನಮಗೆ ಭಗವಂತ ತಿಳಿಸಿದ್ದಾನೆ. ಪ್ರೀತಿಸಿದವರನ್ನ ಯಾವುದೋ ಭೌತಿಕ ಪದಾರ್ಥ ಕೊಟ್ಟು ಅವರ ಉಪಕಾರ ತೀರಿಸಿದೆ ಅಂತ ಭಾವಿಸೋದು ಬಹಳ ದೊಡ್ಡ ತಪ್ಪು. ಆ ತಂದೆ ತಾಯಿ ಮಾಡೋ ಪ್ರೀತಿಯಾಗಲಿ, ಹೆಂಡತಿ ಗಂಡನಿಗೆ ಮಾಡೋ ಪ್ರೀತಿಯಾಗಲಿ, ಗಂಡ ಹೆಂಡತಿಗೆ ಮಾಡೋ ಪ್ರೀತಿಯಾಗಲಿ, ಗಂಡ ಹೆಂಡತಿ ಇಬ್ಬರು ಸೇರಿ ಮಕ್ಕಳಿಗೆ ಮಾಡೋ ಪ್ರೀತಿಯಾಗಲಿ, ಮಕ್ಕಳು ತಾಯಿ ತಂದೆಗೆ ಮಾಡೋ ಪ್ರೀತಿಯಾಗಲಿ, ಜೀವನದಲ್ಲಿ ಈ ಪ್ರೀತಿಯ ಮೌಲ್ಯ ಬಹಳ ದೊಡ್ಡದು. ಇದಕ್ಕೆ ಸರಿಸಾಟಿಯಾಗುವಂಥ ಪದಾರ್ಥ ಈ ಭೂಮಂಡಲದಲ್ಲೇ ಇಲ್ಲ. ಅಂಥ ಅನರ್ಘ್ಯ ಪದಾರ್ಥ ಈ ಪ್ರೀತಿ ಅನ್ನೋ ಪದಾರ್ಥ. ಇದನ್ನು ತಿಳಿಸಲಿಕ್ಕೆ ಭಗವಂತ ಹನುಮಂತ ದೇವರಿಗೆ ತನ್ನನ್ನೇ ತಾನು ಕೊಟ್ಟಂತೆ ಆಲಿಂಗನ ಮಾಡಿಕೊಂಡು ಆ ಪ್ರೀತಿಯ ಭಾವವನ್ನು ಸೂಚಿಸಿದ. ಅಂದರೆ ಪದಾರ್ಥಗಳು ಸರಿದೂಗಲಾರವು ಪ್ರೀತಿಯ ಭಾವಕ್ಕೆ. ನೆನೆಸ್ಕೊಳ್ಳಿ, ನಿಮಗೆ ಯಾರು ಬಹಳ ಪ್ರೀತಿ ಮಾಡಿದಾರೋ ನಿಮ್ಮ ನಿಮ್ಮ ಜೀವನದಲ್ಲಿ ಅದನ್ನು ನೆನೆಸ್ಕೊಳ್ಳಿ. ಏನು ಕೊಟ್ಟರೆ ಆ ಋಣ ಸಂದಾಯ ಆಗಬಲ್ಲದು? ಇಲ್ಲ, ಅದಕ್ಕೆ ಸರಿದೂಗುವ ಪದಾರ್ಥ ಭೂಮಂಡಲದಲ್ಲೇ ಇಲ್ಲ. ಆ ಭಾವ ಅಷ್ಟು ದೊಡ್ಡದು, ಅಷ್ಟು ಭಾರ ಇದೆ ಅದಕ್ಕೆ. ವಿದ್ಯಾಪೀಠದಲ್ಲಿ ಓದಿದ ನನ್ನಂಥ ನೂರಾರು ವಿದ್ಯಾರ್ಥಿಗಳು ಈ ಅಂತಃಕರಣ ಜೀವಿಯ ಪ್ರೀತಿಯ ಋಣಭಾರದಲ್ಲಿ ಬದುಕ್ತಾ ಇದ್ದೇವೆ. ಬರೀ ಒಂದು ವಿದ್ಯಾಪೀಠ ಅಲ್ಲ, ಹಾಸ್ಟೆಲ್ಗಳು, ಎಷ್ಟು ಊರುಗಳಲ್ಲಿ ಎಷ್ಟು ಇಂಜಿನಿಯರಿಂಗು, ಮೆಡಿಕಲ್ಲು, ಲೌಕಿಕ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳನ್ನು ಸ್ಥಾಪನೆ ಮಾಡಿದರು. ವೃದ್ಧರಿಗೆ ವೃದ್ಧಾಶ್ರಮ, ಶ್ರೀಕೃಷ್ಣ ಸೇವಾಶ್ರಮ ರೋಗಿಗಳಿಗೆ, ಒಂದೇ ಎರಡೇ ಅವರಿಂದ ಉಪಕೃತರಾದ ಎಲ್ಲ ಅವರ ಶಿಷ್ಯರು, ಭಕ್ತರು, ಅಭಿಮಾನಿಗಳು, ಅವರಿಗೆ ಋಣಿಗಳು. ಇನ್ನೊಂದು ಪೇದಾವರ ಶ್ರೀಪಾದಂಗಳವರ
ಒಂದು ಆಶ್ಚರ್ಯಕರವಾದ ಒಂದು ಸಾಮರ್ಥ್ಯ ಅಂದ್ರ ಯಾರ್ಯಾರ ಸಂಪರ್ಕದೊಳಗ ಅವರು ಬಂದಾರ ಅವರೆಲ್ಲರಿಗೂ ನನ್ನ ಮೇಲೆ ಸ್ವಾಮಿಗಳಿಗೆ ಹೆಚ್ಚು ಪ್ರೀತಿ ಅನ್ನೋ ಭಾವ ಹುಟ್ಟಿಸ್ಯಾರ. ಇವ್ ಬರೇ ವಿದ್ಯಾಪೀಠದಾಗಿರೋರಿಗೆ ನಮಗೆ ಅಷ್ಟೇ ಆಗಿದೆ ಅನ್ಕೊಂಡಿದ್ದೆ ನಾನು. ಗೃಹಸ್ಥರನ್ನು ಮಾತಾಡಿಸಿ ನೋಡಿದರೆ ಅವ್ರು ಹೇಳ್ತಾರೆ, ನಮ್ಮ ಮನೆಗೆ ಬಂದಿದ್ರು ಸ್ವಾಮಿಗಳು ಪಾದ ಪೂಜೆಗೆ, ಅವರಿಗೆ ನನ್ನ ತಂದೆ ಗೊತ್ತು, ನನ್ನ ಮಾವ ಗೊತ್ತು, ಎಲ್ಲ ಹೆಸರು ಹಿಡಿದು ಇಂತಿಂಥವ್ರು ಅಂತ ಹೇಳ್ತಾರೆ. ಯಾಕೆ ಅಂದರೆ ನನ್ನ ಮೇಲೆ ಅವ್ರಿಗೆ ಬಹಳ ಪ್ರೀತಿ. ಒಬ್ಬರು ಅವ್ರ ಬಗ್ಗೆ ಬರೆದವರು ಬರೀತಾರೆ, ಎಂಥ ಬಡವನಿಗೂ ಗತಿಹೀನನಿಗೂ ನಿರಾಶ್ರಿತನಿಗೂ ಕೆಲವೇ ನಿಮಿಷಗಳ ಮಾತುಕತೆಯಲ್ಲಿ ಇವರು ನನ್ನವರು ಅನ್ನೋ ಭಾವ ಉಕ್ಕಿಸಿಬಿಡುವಂಥ ಸರಳ ಹೃದಯದ ಸಜ್ಜನ. ಸುಮಾರು 10 ವರ್ಷಗಳ ಕಾಲ ಅವರ ಜೊತೆಗಿದ್ದೆ ನಾನು. ನನ್ನ 16ನೇ ವಯಸ್ಸಿನಿಂದ 26ನೇ ವಯಸ್ಸಿನವರೆಗೆ 15ಕ್ಕೆ ವಿದ್ಯಾಪೀಠ ಸೇರಿದೆ. ಆನಂತರ 5ನೇ ಕ್ಲಾಸಿಗೆ ಬಂದಾಗಲೇ ಸ್ವಾಮಿಗಳ ಜೊತೆಗೆ ಸಂಚಾರ. ಉಳಿದವರಿಗೆ 11ನೇ 11ನೇ ಕ್ಲಾಸಿಗೆ ಬಂದರೆ ನನಗೆ ಸ್ವಲ್ಪ ಅಭಾಗ್ಯ ಬೇಗ ಒದಗಿತು. ದಿನಕರಿ ಸಿದ್ಧಾಂತ ಮುಕ್ತಾವಲಿ ದಿನಕರ್ ಪಾಠ ಮಾಡಿದವರು ಶ್ರೀಗಳವರೇ ನನಗೆ. ಆಗ ಬಹಳ ನಿಕಟ ಸಂಪರ್ಕ ಸಂಚಾರದಲ್ಲಿ ಅವರ ಜೊತೆಗಿದ್ದರಿಂದ ಅನೇಕ ವರ್ಷಗಳ ಕಾಲ ಎಷ್ಟು ಅನುಭವಗಳು ಅವುಗಳಲ್ಲಿ ಕೆಲವೊಂದನ್ನು ಮಾತ್ರ ಇಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಮೊಟ್ಟ ಮೊದಲನೆಯದಾಗಿ, ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಭಾರತಕ್ಕೆ ಬಂದಾಗ ಹೋಗಿ ವಿದ್ಯಾಪೀಠದಲ್ಲಿ ಶ್ರೀಪಾದಂಗಳವರನ್ನು ಕಂಡೆ. ಸುಧಾಪಾಠ ನಡೆದಿತ್ತು. ಹೋದೆ, ನಮಸ್ಕಾರ ಮಾಡಿದೆ. ಯಾರು ನೀವು ಅಂದರು. ನನಗೆ ಆಶ್ಚರ್ಯ ಆಯಿತು, ಹಿಂಗೆ ಎಂದೂ ಆಗಿರಲಿಲ್ಲ. ಸ್ವಾಮಿಗಳು ಯಾವಾಗಲೂ ನನ್ನನ್ನು ಗುರುತಿಸುವರು. ಸ್ವಾಮಿ, ನಾನು ಗೋಪಿ, ಗೊತ್ತಾಗಲಿಲ್ವೇ ಅಂದೆ. ಅಯ್ಯೋ, ನೀನಾ ಅಂದು ಆಮೇಲೆ ತಮಾಷೆ ಮಾಡ್ತಾರೆ. ಒಂದ್ಸಲ ಪ್ಯಾಂಟಿನಲ್ಲಿ ಬರ್ತಿ, ಒಂದ್ಸಲ ಧೋತ್ರ ಉಟ್ಕೊಂಡು ಬರ್ತಿ, ಒಂದ್ಸಲ ಲುಂಗಿ ಉಟ್ಕೋತೀನಿ, ಇವು ನಾನಾ ವೇಷಗಳು, ನೀನು ಹೆಂಗೆ ಗುರ್ತು ಹಿಡಿಯೋದು ಅಂತ ತಮಾಷೆ ಮಾಡಿದರು. ಆಗ ನನ್ನ ತಪ್ಪಿನ ಅರಿವಾಯಿತು ನನಗೆ. ಹಿಂದಿನ ಸಲ ಅವರು ಹುಬ್ಬಳ್ಳಿಯಲ್ಲಿ ಬಂದಾಗ ಯಾವುದೋ ಸಭೆ ಮೇಲೆ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅಂತ ಗೊತ್ತಾಯಿತು. ಅಲ್ಲೇ ಸಮೀಪದಲ್ಲಿ ನಾನು ಓಡಾಡ್ತಿದ್ದೆ, ಸ್ವಾಮಿಗಳು ಬಂದಿದ್ದಾರೆ ಅಂತ ಸುದ್ದಿ ಗೊತ್ತಾದ ಕೂಡಲೇ ಹೋಗಿ ನಮಸ್ಕಾರ ಮಾಡಿ ಬರಬೇಕು ಅಂತ ಹೋಗಿದ್ದೆ. ಆವಾಗ ಪ್ಯಾಂಟ್ ಹಾಕಿದ್ದೆ. ಅಂತೂ ಇಷ್ಟು ಸೂಕ್ಷ್ಮ ದೃಷ್ಟಿ. ಅನಂತರ ನಾನು ಸ್ವಾಮಿಗಳಿಗೆ ಹೇಳಿದೆ, ಸ್ವಾಮಿ, ಒಂದು ಕೆಲವು ನಿಮಿಷ ನಿಮ್ಮ ಜೊತೆಗೆ ಏಕಾಂತದಲ್ಲಿ ನನಗೆ ಮಾತಾಡಬೇಕಾಗಿದೆ, ದಯವಿಟ್ಟು ಅವಕಾಶ ಕಲ್ಪಿಸಿಕೊಡಬೇಕು. ಸುಧಾ ವಿದ್ಯಾರ್ಥಿಗಳನ್ನೆಲ್ಲ ಹೊರಗೆ ಕಳಿಸಿದರು, ಬಾಗಿಲು ಮುಂದೆ ಮಾಡಿದರು, ಮಾಡಲಿಕ್ಕೆ ಹೇಳಿದರು ನನಗೆ. ಬಾಗಿಲು ಮುಂದೆ ಮಾಡಿದೆ, ಅವ್ರ ಹತ್ರ ಬಂದು ಕೂತೆ. ನಾನು ಹೇಳಿದೆ, ಏನಿಲ್ಲ ಸ್ವಾಮಿ, ತಿಳುವಳಿಕೆ ಇಲ್ಲದ ಹರೆಯದ ವಯಸ್ಸಿನಲ್ಲಿ ನಿಮ್ಮೊಡನೆ ಸಲಿಗೆ ತಗೊಂಡು ಮಾತಾಡಿ ನಿಮ್ಮನ್ನು ನೋಯಿಸಿದ್ದರೆ ನನ್ನ ಮಾತಿನಲ್ಲಿ ಕೃತಿಯಲ್ಲಿ ನನಗೆ ತಿಳಿದೋ ತಿಳಿಯದೆಯೋ ನಿಮ್ಮನ್ನು ನೋಯಿಸಿದ್ರೆ ದಯಮಾಡಿ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ. ಇಲ್ಲ, ನೀನೇನು ತಪ್ಪೇ ಮಾಡಿಲ್ಲ, ಏನು ಕ್ಷಮಿಸೋದು, ಯಾಕೆ ಹೀಗೆ ಮಾತಾಡ್ತಾ ಇದ್ದಿ? ಇಲ್ಲ ಸ್ವಾಮಿ, ನಿಮಗೆ ಇವಾಗ ಮರ್ತು ಹೋಗಿರಬೇಕು, ನಾನು ನಿಮಗೆ ವಿದ್ಯಾರ್ಥಿಯಾಗಿದ್ದಾಗ ಬಹಳ ಒರಟು ವಿದ್ಯಾರ್ಥಿ ನಾನು, ನಿಮಗೆ ತಿರುಗಿ ತಿರುಗಿ ಮಾತಾಡಿದ್ದೀನಿ, ನಿಮ್ಮ ಜೊತೆಗೆ ವಾದಿಸಿದ್ದೀನಿ, ಕಟು ಮಾತಾಡಿ ನಿಮ್ಮನ್ನು ನೋಯಿಸಿದ್ದೀನಿ, ನಿಮಗೀಗ ನೆನಪಿರಲಿಕ್ಕಿಲ್ಲ. ಇಲ್ಲ, ಎಲ್ಲ ವಿದ್ಯಾರ್ಥಿಗಳು ಇರೋದೇ ಹಾಗೆ, ನನಗೆಲ್ಲ ನೆನಪಿದೆ. ನೀನು, ರಾಧಾಕೃಷ್ಣ, ಚಿಕ್ಕ ಸ್ವಾಮಿಗಳು, ಚೇಚು, ನೀವೆಲ್ಲ ಕ್ಲಾಸ್ಮೇಟ್ಸು ಅಂದರು. ಒಂದು ಕ್ಷಣ ನನಗೆ ಎದ್ದಿದ್ದಾಸಕ್ಕಂತು. ಎಲ್ಲ ನನ್ನ ಕ್ಲಾಸ್ಮೇಟ್ಗಳ ಹೆಸರು ಹೇಳಿ ಎಲ್ಲ ನೆನಪಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇವರಿಗೆ ಮರ್ತಿಲ್ಲ, ನೆನಪಿದೆ. ಕೂಡಲೇ ನಾನು ಹೋಗಿ ಪಾದ ಹಿಡ್ಕೊಂಡೆ, ಸ್ವಾಮಿ, ಹಾಗಾದರೆ ಖಂಡಿತ ನಿಮಗೆ ನನ್ನ ಅಪರಾಧಗಳ ನೆನಪು ಇರ್ತದೆ, ದಯಮಾಡಿ ಮನಸ್ಸಿನಿಂದ ಕ್ಷಮೆ ಕೇಳ್ತಾ ಇದ್ದೀನಿ, ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ. ಕ್ಷಮೆ ಕೇಳೋ ಅರ್ಹತೆಯೂ ನನಗಿಲ್ಲ ಅಂತಾದರೆ ಕ್ಷಮೆ ಕೇಳಿದ್ದೀನಿ ಅನ್ನೋ ಸಮಾಧಾನದಿಂದ ತಿರುಗ್ತೀನಿ. ಕ್ಷಮಾಪಣೆ ಸಿಕ್ಕಿಲ್ಲ, ಆದರೆ ನಾನು ಕೇಳಿದ್ದೀನಲ್ಲ ಅನ್ನೋ ಸಮಾಧಾನವಾದರೂ ನನಗಿರ್ತದೆ ಅಂದೆ. ಕೂಡಲೇ, ಇಲ್ಲ ಇಲ್ಲ, ನಿನಗೆ ಹಾಗನ್ನಿಸ್ತಾ ಇದ್ದರೆ
ಖಂಡಿತ ಕ್ಷಮಿಸಿದ್ದೇನೆ ಅಂತ ಹೇಳ್ತೇನೆ, ಸಮಾಧಾನ ಮಾಡ್ಕೊ, ಹಾಗೆಲ್ಲ ಏನು ಯೋಚಿಸಬೇಡ, ಹಾಗೆ ಹೀಗೆ ಸಮಾಧಾನ ಮಾಡಿದರು. ಆಮೇಲೆ ನಾನು ಸ್ವಾಮಿಗಳ ಹತ್ರ ಇನ್ನೊಂದು ಪ್ರಾರ್ಥನೆ ಇದೆ ಸ್ವಾಮಿ. ಏನು? ಏನಿಲ್ಲ, ನನ್ನ ತಲೆ ಮೇಲೆ ಕೈ ಇಟ್ಟು ನನ್ನನ್ನು ಆಶೀರ್ವಾದ ಮಾಡಿ ಅಂತ ಬೇಡಿಕೊಂಡೆ. ನನ್ನ ತಲೆ ಮೇಲೆ ಕೈ ಇರಿಸಿ ನನಗೆ ಆಶೀರ್ವಾದ ಮಾಡಿದರು. ನನ್ನ ಭಾವೋದ್ವೇಗ ತಡೆಯಲಾಗದೆ ನನಗೆ ಕಣ್ಣೀರು ಬಂದಿತ್ತು, ನನ್ನನ್ನು ಸಮಾಧಾನಿಸಿದರು. ಹೋಗ್ಬರ್ತೇನೆ ಸ್ವಾಮಿ, ನಿಮ್ಮ ಪಾಠ ಮುಂದುವರಿಲಿ, ನಾನು ವಿಘ್ನ ಮಾಡಿದೆ, ಕ್ಷಮಿಸಬೇಕು ಅಂದೆ. ಆವಾಗ ಹೇಳಿದರು, ನೋಡು ಅಂಥದ್ದು ಯಾವುದು ಮನಸ್ಸಿನಲ್ಲಿ ಇಟ್ಕೋಬೇಡ, ನಾನು ಇಟ್ಕೊಂಡಿಲ್ಲ, ನೀನು ಕೇಳಿದ್ದಕ್ಕೆ ಕ್ಷಮಿಸಿದ್ದೇನೆ ಅಂತ ಹೇಳಿದ್ದೀನಿ, ಕ್ಷಮೆ ಮಾಡುವಂಥ ಯಾವ ತಪ್ಪು ನೀನು ಮಾಡಿಲ್ಲ. ಈ ತಿಂಗಳು ಎಷ್ಟು ಸಮಯ ಇದ್ದಿ ಭಾರತದಲ್ಲಿ? ಇದ್ದೇನೆ ಸ್ವಾಮಿ, ಈ ಸಲ ಒಂದು ಮೂರುವರೆ ತಿಂಗಳಿದ್ದೇನೆ. ಹಾಗಾದರೆ ಬರೋ ತಿಂಗಳು 6ನೇ ತಾರೀಕಿನಿಂದ 11ನೇ ತಾರೀಕು ಇಲ್ಲೇ ವಿದ್ಯಾಪೀಠದಲ್ಲಿದ್ದೇನೆ, ಆಗ ಮತ್ತೆ ಬಾ. ಆಮೇಲೆ ಹಳೆ ವಿದ್ಯಾರ್ಥಿಗಳ ಸಮಾವೇಶ ಮಾಡ್ತಾ ಇದ್ದೀವಿ, ಅದು ದಿನಾಂಕ ಇನ್ನೂ ನಿರ್ಧಾರ ಆಗಿಲ್ಲ, ನಿನಗೆ ತಿಳಿಸ್ತೇನೆ. ಹಳೆ ವಿದ್ಯಾರ್ಥಿಗಳ ಸಮಾವೇಶಕ್ಕೂ ನೀನು ಬರಬೇಕು. ಕೇಳ್ತಾ ನಿಜವಾಗಲೂ ಇವರು ನನ್ನನ್ನು ಕ್ಷಮಿಸಿದ್ದಾರೆ ಅನ್ನೋ ಭಾವ ತೃಪ್ತಿ ಮನಸ್ಸಿಗೆ ಉಂಟಾಯಿತು. ಮತ್ತೊಮ್ಮೆ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಹೊರಬಂದೆ. ಮುಂದೆ ಇದಾದ ಒಂದು 2 ತಿಂಗಳಲ್ಲೇ ಅವರು ದೇಹತ್ಯಾಗ ಮಾಡಿದ ದಾರುಣ ವಾರ್ತೆ ಬಂತು. ಇನ್ನೂ ಭಾರತದಲ್ಲೇ ಇದ್ದೆ ನಾನು. ಆಗ ಉಂಟಾದ ತಳಮಳ ಎಂಥದ್ದು ಅಂತ ಹೇಳಲಾರೆ. ನನ್ನ ಅಂತರಂಗ ಜೀವದ ಒಂದು ಭಾಗ ಶಾಶ್ವತವಾಗಿ ಕುಸಿದು ಹೋಯಿತು ಅನ್ನುವಂಥ ಭಾವ. ಅವರು ತಮ್ಮ ಕಾರ್ಯಗಳಿಂದ ಮತ್ತು ಕಿರಿಯ ಪೇಜಾವರ ಶ್ರೀಪಾದಂಗಳವರಿಂದ ಕಾರ್ಯಗಳನ್ನು ಮಾಡಿಸ್ತಾ ನಮ್ಮ ಸುತ್ತ ಇನ್ನೂ ಇದ್ದಾರೆ. ಅವರ ಕಾರ್ಯಗಳನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋ ಭರವಸೆಯನ್ನು ತಾಳಿದ್ದಾರೆ. ಆ ದಿವ್ಯ ಚೇತನಕ್ಕೆ ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ನಾನು ಅವರ ಜೊತೆಗಿದ್ದಾಗ ನನಗಾದ ಅನುಭವಗಳಲ್ಲಿ ಕೆಲವು ಇಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಒಂದು ದಿವಸ ಬೆಳಗ್ಗೆ ಸುಮಾರು 5 ಗಂಟೆಗೆ ಕಾರಿನಲ್ಲಿ ವಿದ್ಯಾಪೀಠ, ಬೆಂಗಳೂರು ವಿದ್ಯಾಪೀಠದಿಂದ ಪ್ರಯಾಣ, ಎಲ್ಲೋ ದೂರದ ಪ್ರಯಾಣ. 5 ಗಂಟೆಗೆ ಸ್ವಾಮಿಗಳ ಪಕ್ಕದಲ್ಲಿ ನಾನು ಕೂತಿದ್ದೇನೆ. ಬೆಳಗಿನ ಜಾವ 5 ಗಂಟೆ ನನ್ನ ಮಾತು ಶುರು. ಸ್ವಾಮಿಗಳು ಮೂಗಿನ ಮೇಲೆ ಬೆರಳಿರಿಸಿ ಅಂತ ಹೇಳಿದರು. ನಾನು ಸುಮ್ಮನಾದೆ, ಸ್ವಾಮಿಗಳ ಕಡೆಗೆ ನೋಡಿದೆ. ಅವರು ಬೆಳಗಿನ ಪ್ರಾರ್ಥನಾ ಮಂತ್ರಗಳನ್ನು ಮೆಲ್ಲ ಧ್ವನಿಯಿಂದ ಹೇಳ್ತಾ ಏನೋ ಧೀರಿಸ್ತಾ ಇದ್ದಾರೆ. ಸುಮಾರು 1/2 ಗಂಟೆ ಕಳೆದ ಮೇಲೆ ಆಯ್ತು, ಈಗ ಮಾತಾಡು ಅಂತ ಹೇಳಿದರು. ಇದನ್ನು ನಾನು ಎಂದೂ ಮರೆಯಲಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಮೊದಲು ನಮ್ಮ ಬಾಯಿಂದ ಬರುವ ಶಬ್ದ ಭಗವನ್ ನಾಮಸ್ಮರಣೆ ಆಗಿರಬೇಕು. ಮೊದಲು ನಾವು ಮಾಡೋ ವಿಚಾರ ಭಗವಂತನ ವಿಚಾರ ಆಗಿರಬೇಕು. ಇದನ್ನು ಬರೀ ನುಡಿಯಲಿಲ್ಲ, ನಡೆದು ತೋರಿಸಿದರು. ಇದು ಒಂದು. 2ನೇದ್ದು, ಒಂದು ಸಲ ಸಂಚಾರಕ್ಕೆ ಅವರು ಹೋಗುವಾಗ ನಾನು ಕೇಳಿದೆ, ಎಂದೂ ನೀವು ರಾಹು ಕೇತು ಮುಹೂರ್ತ ನೋಡಲೇ ಇಲ್ಲಲ್ಲ, ಜನ ಎಷ್ಟು ಮುಹೂರ್ತ ಪ್ರಯಾಣಕ್ಕೆ ಕೇಳ್ತಾ ಇರ್ತಾರೆ, ನೀವು ಸಂಚಾರಕ್ಕೆ ಹೊರಟಿರುವಾಗ ನಾನು ನೋಡಿದ್ದೀನಿ, ಆಲ್ಮೋಸ್ಟ್ ಎವ್ರಿ ಅದರ್ ಡೇ ಅವ್ರದ್ದು ಸಂಚಾರ ಇರ್ತಾ ಇತ್ತು. ಎಂದೂ ಅವರು ರಾಹು ಕೇತು ಮುಹೂರ್ತ ವಿಚಾರ ಮಾಡಿದ್ದಿಲ್ಲ, ಹೀಗೆ ಹೇಗೆ ಅಂತ ಕೇಳಿದ್ದೆ ನಾನು. ಅದಕ್ಕೆ ಅವರು ಹೇಳಿದ ಮಾತು ಚಿರಸ್ಮರಣೀಯ. ತದೇವ ಲಗ್ನಂ ಸುದಿನಂ ತದೇವ ತರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಂಘ್ರಿಯುಗಂ ಸ್ಮರಾಮಿ. ಯಾವ ಮುಹೂರ್ತದಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ಹೊತ್ತು ಭಗವಂತನ ಪಾದಾರವಿಂದದ ಸ್ಮರಣೆಯನ್ನು ಭಕ್ತಿಯಿಂದ ನಾವು ಮಾಡ್ತೀವೋ ಅದೇ ತದೇವ ಲಗ್ನಂ ಸುದಿನಂ ತದೇವ, ಅದೇ ಲಗ್ನ, ಅದೇ ಶ್ರೇಷ್ಠ ದಿನ. ತಾರಾಬಲಂ ಚಂದ್ರಬಲಂ ನಕ್ಷತ್ರಬಲ ಚಂದ್ರಬಲ ಎಲ್ಲ ಮುಹೂರ್ತ ಬಲಗಳು ಆ ಸಮಯಕ್ಕೆ ಒದಗಿ ಬರ್ತಾವೆ. ಯಾವ ಕ್ಷಣ ಅದು?
ಯಾವ ಕ್ಷಣ ಭಗವಂತನ ಸ್ಮರಣೆಯನ್ನು ನಾವು ಭಕ್ತಿಯಿಂದ ಮಾಡ್ತೀವೋ, ಪ್ರತಿ ಸಲ ನಾನು ಸಂಚಾರಕ್ಕೆ ಹೊರಡುವಾಗ ಭಗವಂತನ ಸ್ಮರಣೆ ಮಾಡಿಯೇ ಹೊರಡ್ತೇನೆ, ಆದ್ದರಿಂದ ಮುಹೂರ್ತಗಳನ್ನು ನಾನು ಪ್ರಯಾಣದಲ್ಲಿ ನೋಡೋದಿಲ್ಲ ಅನ್ನೋ ಮಾತು. ಇವತ್ತಿಗೂ ನಾವು ಪ್ರಯಾಣ ಮಾಡುವಾಗ ನಮ್ಮ ಈ ಗುರುಗಳ ಮಾತು ನೆನಪಿಗೆ ಬರ್ತಾ ಇದೆ. ಇನ್ನೊಂದು ಸಂದರ್ಭ, ಆಗಲೇ ನಾನು ಹೇಳಿದೆ ನನಗೆ 16-18 ಅಪಕ್ವ ವಯಸ್ಸು. ಇವತ್ತು ಇರುವಷ್ಟು ತಿಳುವಳಿಕೆಯಾದರೂ ಅವತ್ತು ಇದ್ದಿದ್ದರೆ ಇಂಥ ಪ್ರಶ್ನೆ ಮಾಡ್ತಿರಲಿಲ್ಲ. ಆದರೆ ನಡೆದ ಘಟನೆ ಅದು ಹೇಗಿತ್ತೋ ಹಾಗೇ ನಿವೇದಿಸ್ತಾ ಇದ್ದೇನೆ. ಓದುಗರಿಗೆ, ಅವರ ಅಭಿಮಾನಿಗಳಿಗೆ ಎಂಥ ಒರಟ ಇವನು, ಹೀಗೆ ಮಾತಾಡಿದ್ನ ಸ್ವಾಮಿಗಳ ಹತ್ರ ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಬೇಕು. ಹೌದು, ಇದು ನಡೆದದ್ದು ಹೀಗಿದ್ದೇನ. ಆಂಧ್ರದ ಹಂಸಲ ದಿವಿಯಲ್ಲಿ ನೆರೆಹಾವಳಿ ಬಂದು ಎಲ್ಲ ಇಡೀ ಹಳ್ಳಿಗೆ ಹಳ್ಳಿ ನೀರಿಗೆ ನೀರಿನಲ್ಲಿ ಮುಳುಗಿ ಅಳಿದುಳಿದ ಕೆಲವು ಜನ ಈಸ್ತ ಅಲ್ಲೊಂದು ಗೋಪಾಲಕೃಷ್ಣ ದೇವಸ್ಥಾನದ ಗೋಪುರವನ್ನು ಏರಿ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ನಿಂತಿದ್ದಾರೆ. ಪೇಪರ್ನಲ್ಲಿ ಸುದ್ದಿ ಬಂತು. ಸ್ವಾಮಿಗಳು ತಕ್ಷಣ ಅಲ್ಲಿಗೆ ಸಹಾಯಕ್ಕಾಗಿ ಹೊರಟರು. ನಿಮ್ಮಲ್ಲಿ ಅನೇಕರು ಅವರಿಗೆ ಆ ಕಾಲದಲ್ಲಿ ಎಲ್ಲ ವಿಧದಿಂದ ಸಹಾಯ ಮಾಡಿದವರಿದ್ದೀರಿ. ನಾನು ಅವರ ಜೊತೆಗಿದ್ದೆ ಆ ಕಾಲದಲ್ಲಿ, ಹಂಸಲ ದಿವಿಗೂ ಅವರ ಜೊತೆಗೆ ಹೋಗಿದ್ದೇನೆ. ಆಗ ಮಾರ್ಗದಲ್ಲಿ ನಡೆದಿರತಕ್ಕಂಥ ಒಂದು ಸಂಭಾಷಣೆ ನಾನು ಸ್ವಾಮಿಗಳಿಗೆ ಕೇಳಿದೆ. ಸ್ವಾಮಿ, ನಮ್ಮ ಶಾಸ್ತ್ರದ ಪ್ರಕಾರ ಭಗವಂತ ಅವರವರ ಪಾಪ ಕರ್ಮಕ್ಕನುಗುಣವಾಗಿ ಅವರಿಗೆ ದುಃಖವನ್ನು, ಪುಣ್ಯಕರ್ಮಗಳಿಗೆ ಅನುಗುಣವಾಗಿ ಸುಖವನ್ನು ಕೊಡ್ತಾನೆ. ಈಗ ಹಂಸಲ ದಿವಿಯಲ್ಲಿ ಆ ಪ್ರವಾಹದಿಂದಾಗಿ ಕಷ್ಟಪಡ್ತಿರುವವರು ಇವರೆಲ್ಲ ಈ ಜನ್ಮದಲ್ಲೋ ಜನ್ಮಾಂತರದಲ್ಲೋ ಏನಾದರೂ ಪಾಪಕರ್ಮ ಮಾಡಿರಬೇಕು ಅಂದರೆ ಮಾತ್ರ ಇಂಥ ದುಃಖಕ್ಕೆ ಒಳಗಾಗ್ತಾರೆ. ದುಃಖ ಸುಖ ನಿರಾಕಾರಣ ಅಲ್ಲ, ಅವುಗಳ ಹಿಂದೆ ಕಾರಣಗಳಿದೆ. ಈಗ ದುಃಖ ಪಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ ಅಂದರೆ ಅವರು ಅದಕ್ಕೆ ಏನೋ ಒಂದು ಪಾಪಕರ್ಮ ಮಾಡಿದ್ದಾರೆ, ಹೌದಲ್ವಾ? ನಮ್ಮ ಶಾಸ್ತ್ರದ ಪ್ರಕಾರ ಹೌದು ಅಂತ. ಭಗವಂತ ಪಾಪವನ್ನು ಮಾಡಿದವರಿಗೆ ದುಃಖ, ಪುಣ್ಯವನ್ನು ಮಾಡಿದವರಿಗೆ ಸುಖ, ಹೀಗೆ ಫಲಗಳನ್ನು ಕೊಡ್ತಾನೆ. ಈಗ ಪಾಪಕರ್ಮಗಳನ್ನು ಮಾಡಿದವರಿಗೆ ಅವರು ದುಃಖ ಪಡಬೇಕು, ಅವರು ಕಷ್ಟಪಡಬೇಕು, ಆ ಪಾಪದ ಪ್ರತಿಫಲ ಇದು ಅನ್ನೋ ಉದ್ದೇಶದಿಂದ ಭಗವಂತನ ಸಂಕಲ್ಪಕ್ಕನುಗುಣವಾಗಿ ಅವರು ಈ ದುಃಖವನ್ನು ಅನುಭವಿಸ್ತಾ ಇದ್ದಾರೆ, ಹೌದಾ ಅಂತ ಕೇಳಿದೆ. ಇರಬಹುದು. ಹಾಗಾದರೆ ನೀವೀಗ ಅವ್ರಿಗೇನು ಸಹಾಯ ಮಾಡೋಕ್ಕೆ ಹೋಗ್ತಾ ಇದ್ದೀರಿ, ಇದು ಭಗವಂತನ ಸಂಕಲ್ಪಕ್ಕೆ ವಿರೋಧಿಯಾದ ಕ್ರಿಯೆ. ಭಗವಂತನ ಸಂಕಲ್ಪ ಪಾಪ ಮಾಡಿದವರು ಕಷ್ಟಪಡಬೇಕು ಅಂತ ಇದ್ದಾಗ ನೀವು ಹೋಗಿ ಆ ಕಷ್ಟವನ್ನು ತಪ್ಪಿಸೋದು, ಕಷ್ಟವನ್ನು ಕಡಿಮೆ ಮಾಡೋದು ಮಾಡಿದರೆ ಭಗವಂತನ ಸಂಕಲ್ಪಕ್ಕೆ ವಿರೋಧಿಯಾಗಿ ಕ್ರಿಯೆಯನ್ನು ಮಾಡಿದ ಹಾಗೆ, ಇದನ್ನು ನೀವು ಹೇಗೆ ಮಾಡ್ತೀರಿ? ಸ್ವಾಮಿಗಳು ಹೇಳಿದರು, ನನ್ನ ಮುಖ ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು, ಒಂದು ವೇಳೆ ನೀನು ಆ ಸಂತ್ರಸ್ತರ ಗುಂಪಿನಲ್ಲಿ ಇದ್ದು ಇವತ್ತು ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮೇಲೆ, ಗೋಪುರದ ಮೇಲೆ ಉಪವಾಸ ಅನ್ನಾಹಾರಗಳಿಲ್ಲದೆ ಮನೆ ಮಠ ಕಳೆದುಕೊಂಡು ನಿಂತಿದ್ದಾರಲ್ಲ, ಅವರಲ್ಲಿ ಒಬ್ಬನಾಗಿದ್ದರೆ ಹೀಗೆ ವಿಚಾರ ಮಾಡ್ತಾ ಇದ್ದೀಯ? ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡೋದು ಮನುಷ್ಯತ್ವ. ಇನ್ನೊಂದು ವ್ಯಕ್ತಿ ದುಃಖ ಪಡ್ತಿದ್ದಾನೆ, ನನ್ನಂತೆ ಇರುವ ಒಂದು ಜೀವಿ ದುಃಖ ಪಡ್ತಿದ್ದಾನೆ ಅಂದರೆ ತಕ್ಷಣಕ್ಕೆ ಸಹಾಯಕ್ಕೆ ಧಾವಿಸೋದು ಮನುಷ್ಯತ್ವ, ಮನುಷ್ಯ ಸಹಜ ಪ್ರವೃತ್ತಿ. ಅದು ಮನುಷ್ಯತ್ವ ಬಿಟ್ಟು ಯಾವ ಧರ್ಮವೂ ಇಲ್ಲ. ಧರ್ಮದ ತಳಹದಿ ಮಾನವತೆ, ಮನುಷ್ಯತ್ವ. ನೊಂದ ಜೀವಿಗೆ ಸಹಾಯ ಮಾಡಲಿಕ್ಕೆ ಧಾವಿಸೋದು ಸಹಜ ಪ್ರತಿಕ್ರಿಯೆ ಆಗಬೇಕು ಮನುಷ್ಯರಲ್ಲಿ. ಯಾವ ಧರ್ಮಶಾಸ್ತ್ರದ ವಿಚಾರವೂ ಬರಬಾರದು. ಧರ್ಮಶಾಸ್ತ್ರ ಬೇಕಾ ನಿನಗೆ? ಅದನ್ನು ಹೇಳ್ತೀನಿ ಕೇಳು. ಆ ನೊಂದವರಿಗೆ ನನ್ನ ಮೂಲಕ ಮತ್ತು ನನ್ನಂಥ ಅನೇಕ RSS ಕಾರ್ಯಕರ್ತರುಗಳ ಮೂಲಕ ಸಹಾಯ ಮಾಡಿಸೋದನ್ನು ಭಗವತ್ ಸಂಕಲ್ಪ. RSS ಕಾರ್ಯಕರ್ತರುಗಳ ಹೆಸರು ಯಾಕೆ ತಗೊಂಡ್ರು ಅಂದರೆ,
ಅಲ್ಲಿ ಇಲಸ್ಟ್ರೇಟೆಡ್ ವೀಕ್ಲಿ ಪತ್ರಿಕೆಯಲ್ಲಿ ನಿಮ್ಮಲ್ಲಿ ಕೆಲವರು ನೋಡಿರಬಹುದು, ಆಗ ಸರ್ಕಾರದವರು ಅಲ್ಲಿ ಸಹಾಯಕ್ಕೆ ಹೋಗೋ ಮೊದಲು RSS ಕಾರ್ಯಕರ್ತರು ಆಗಲೇ ಅಲ್ಲಿ ಸಹಾಯಕ್ಕೆ ನಿಂತಿದ್ರು. ಆ ಸಮಾಚಾರ ತಿಳಿದು ಕೂಡಲೇ ಸ್ವಾಮಿಗಳು ಭಾವುಕರಾದರು, ನಾನು ಇದಕ್ಕೆ ಏನಾದರೂ ಮಾಡಬೇಕು. ಮುಂದೆ ಅನೇಕ ದಿನಗಳ ಕಾಲ ಎಲ್ಲ ತರಹದ ಬಟ್ಟೆಗಳು, ಧನ ಸಹಾಯ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿಗೆ ಹೋಗಿ 150 ಮನೆಗಳನ್ನು ಕಟ್ಟಿಸಿ ಕೊಟ್ಟು ಬಂದರು ಅನ್ನೋದನ್ನು ನಿಮ್ಮಲ್ಲಿ ಅನೇಕರು ತಿಳಿದುಕೊಂಡಿದ್ದೀರಿ. ಅಂತೂ ಬರೀ ಶುಷ್ಕ ಧಾರ್ಮಿಕತೆ ಇರಲಿಲ್ಲ, ಸ್ವಾಮಿಗಳು ನಿಜವಾದ ಧಾರ್ಮಿಕತೆಯನ್ನು ಅರ್ಥ ಮಾಡಿಕೊಂಡಿದ್ದರು. ಈಶ್ವರಪ್ಪ ಅನ್ನುವರು ಅವ್ರ ಬಗ್ಗೆ ಒಂದು ಲೇಖ ಬರೆದಿದ್ದಾರೆ, ಅದರಲ್ಲಿ ಸ್ಮರಿಸಿದ್ದಾರೆ, ಈ ಅತ್ಯಂತ ಬಡವರ ದುಃಖಿತರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳೋದನ್ನು ಗಮನಿಸಿದ ಅವರು, ಸ್ವಾಮಿ ನೀವು ಇದನ್ನು ಧರ್ಮ ಅಂತ ಭಾವಿಸ್ತೀರಾ ಅಂತ ಕೇಳಿದಾಗ ಸ್ವಾಮಿಗಳು ಅವ್ರಿಗೆ ಕೊಟ್ಟು ಉತ್ತರ, ನಿಜವಾದ ಅರ್ಥದಲ್ಲಿ ಭಗವಂತ ನೆಲೆಸಿರೋದು ಇಂಥವರ ಹೃದಯದಲ್ಲಿ, ಇದು ನಿಜವಾದ ಧಾರ್ಮಿಕತೆ ಅನ್ನೋ ಮಾತನ್ನು ನಾವು ಹೇಳಿದ್ರಂತೆ. ಅದನ್ನು ಅವರು ಒಂದು ಕಡೆಗೆ ಬರೆದಿದ್ದನ್ನು ಓದಿದ ನೆನಪು. ಇನ್ನೊಂದು ಅವರ ಗುಣ, ಅವರನ್ನು ಹೊಗಳೋರಿಗಿಂತ ಟೀಕಿಸುವವರು ಅವರ ಗಮನವನ್ನು ಸೆಳೀತಾ ಇದ್ರು. ಮತ್ತು ಯಾರಾದರೂ ಟೀಕಿಸಿದಾಗ ಅದರಲ್ಲಿ ಸತ್ಯಾಂಶ ಇದ್ದರೆ ಅದನ್ನು ತತ್ಕ್ಷಣಕ್ಕೆ ಒಪ್ಪಿಕೊಂಡು ಅದನ್ನು ತಿದ್ದಿಕೊಳ್ತಾ ಇದ್ರು. ಇದನ್ನು ನಾನು ಕಣ್ಣಾರೆ ಕಂಡ ಒಂದು ಘಟನೆಯ ಮೂಲಕ ಹೇಳಬಯಸ್ತೇನೆ. ಒಮ್ಮೆ ನಾವೆಲ್ಲ ವಿದ್ಯಾರ್ಥಿಗಳು ಸುತ್ತಮುತ್ತ ನಿಂತ್ಕೊಂಡಿದ್ದೇವೆ. ಅವರು ಗಾಂಧಿ ಆದರ್ಶಗಳಿಂದ ತುಂಬ ಪ್ರಭಾವಿತರು. ಗಾಂಧೀಜಿಯವರು ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿದ್ರು ಇತ್ಯಾದಿಯಾಗಿ ಏನೋ ಮಾತು ನಡೀತಾ ಇತ್ತು. ಸ್ವಾಮಿಗಳು ಮಾತಾಡ್ತಾ ಇದ್ದಾರೆ, ಒಬ್ಬ ವಿದ್ಯಾರ್ಥಿ, ನನಗೆ ನೆನಪಿರೋ ಹಾಗೆ ಬಿದರಳ್ಳಿ ಅಂತ ಈಗಲೂ ಅವರು ಇರಬೇಕಲ್ಲಿ, ಸ್ವಾಮಿ ನಿಮ್ಮ ಹತ್ರ ಆ ವಿದೇಶದ್ದು ಅಲಾರಾಮ್ ಕ್ಲಾಕ್ ಇದೆ ಅಂತಂದ. ಈಗ ಎಲ್ಲ ಅಲಾರಾಮ್ ಕ್ಲಾಕ್ಗಳು ಚಿಕ್ಕ ಚಿಕ್ಕ ಸೈಜ್ ಇನ್ನೂ ಬಹಳ ಕಾಮನ್ ಆಗಿವೆ, ಆವಾಗ ಇಂಡಿಯಾದಲ್ಲಿ ಇನ್ನೂ ಅಷ್ಟು ಕಾಮನ್ ಆಗಿರಲಿಲ್ಲ, ಸಾಧಾರಣ ಇಷ್ಟು ಅಂಗೈಗಿಂತ ಚಿಕ್ಕದದು ಅಲಾರಾಮ್ ಕ್ಲಾಕು. ಅದನ್ನು ಒಬ್ಬ ವಿದೇಶಿ ಶಿಷ್ಯ ನಾರಾಯಣ ದಾಸ್ ಅಂತ ಹೆಸರು ಅವ್ರದ್ದು, ಅವರು ತಂದು ಸ್ವಾಮಿಗಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದರು. ಸ್ವಾಮಿಗಳು ಅದನ್ನು ಉಪಯೋಗಿಸ್ತಾ ಇದ್ರು. ಯಾವಾಗ ಅದು ವಿದೇಶದ್ದು ಸರಕು ಅಂತ ಇವನು ಹೇಳ್ದ, ಅವನಿಗೇನು ಉತ್ತರ ಕೊಡಲಿಲ್ಲ ಸ್ವಾಮಿಗಳು. ಕೂಡಲೇ ಒಳಗಡೆ ಹೋಗಿ ತಮ್ಮ ರೂಮ್ಗೆ ಹೋಗಿ ಆ ಕ್ಲಾಕ್ ತೊಗೊಂಡು ಬಂದು ಇದು ನಿನಗೆ ಬಹುಮಾನ ಅಂತ ಕೊಟ್ರು. ಆಮೇಲೆ ಕೇಳ್ತಾರೆ ಅಲ್ಲಿ, ನನ್ನ ಹತ್ರ ಮತ್ತೇನಾದರೂ ವಿದೇಶದ್ದು ವಸ್ತುಗಳಿದೆಯಾ ಹೇಳಿ, ಯಾರು ಹೇಳ್ತಿರೋ ಅವ್ರಿಗೆ ಆ ಸಾಮಾನು ಕೊಟ್ಬಿಡ್ತೀನಿ. ನಿಂತವ್ರು ಎಲ್ಲರೂ ವಿಚಾರ ಮಾಡ್ತಾರೆ, ಏನೇನೇನೇನೂ ಇಲ್ಲ, ಅದೊಂದು ಕ್ಲಾಕು ಅವರು ಆಗತಾನೆ ವಿದೇಶಕ್ಕೆ ಹೋಗಿ ಬಂದವರು ಪಾಪ ತಂದು ಸ್ವಾಮಿಗಳಿಗೆ ಅಂತ ಹೇಳಿ ಕೊಟ್ಟಿದ್ರು. ಅಂದರೆ ಸರಳತೆ ಮತ್ತು ತನ್ನಲ್ಲಿ ಏನಾದರೂ ತಪ್ಪನ್ನು ತೋರಿಸಿದಾಗ ತೋರಿಸಿದವನು ಸಣ್ಣ ಹುಡುಗ ವಿದ್ಯಾರ್ಥಿ. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ ನಾವು ಓದ್ತೀವಲ್ಲ, ಆ ವಿದ್ಯಾರ್ಥಿ ಹೇಳಿದ ಮಾತಿನಲ್ಲಿ ತನ್ನಲ್ಲಿ ಒಂದು ಇರಬಾರದ ವಸ್ತು ಇದೆ, ತನ್ನ ನೀತಿಗೆ ಆದರ್ಶಕ್ಕೆ ವಿರುದ್ಧವಾದ ವಸ್ತು ಒಂದು ಇದೆ ಅನ್ನೋದು ತಿಳಿದಾಗ ತತ್ಕ್ಷಣದಲ್ಲಿ ಅವನಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋ ವಿಚಾರ ಇಲ್ಲ ಅಲ್ಲಿ. ಆ ವಸ್ತುವನ್ನೇ ಹಿಂತಿರುಗಿಸಿ ಈಗ ನೀನು ತಗೋ, ನಾನು ಇಟ್ಕೊಳ್ಳೋದಿಲ್ಲ ಇದನ್ನು ಹೌದು ಅಂತ ತಾವು ನಂಬಿದ ತತ್ವಗಳಿಗೆ ನಿಷ್ಠರಾಗಿ ಬದುಕಿನುದ್ದಕ್ಕೂ ಅವರು ಜೀವನವನ್ನು ಆ ರೀತಿ ಸಾಗಿಸಿರ್ತಕ್ಕಂಥವರು. ಇನ್ನೊಂದು ಘಟನೆ, ಪೇಜಾವರ ಶ್ರೀಪಾದಂಗಳವರ 3ನೇ ಪರ್ಯಾಯಕ್ಕೆ ಮೊದಲು ಉಡುಪಿಯಲ್ಲಿ ಘಟಿಸಿದ ಘಟನೆ. ಪೇಜಾವರ ಮಠದಲ್ಲಿ ನಾನು ಕೂತ್ಕೊಂಡಿದ್ದೆ ಬೆಳಗಿನ ಜಾವ 9 ಗಂಟೆ. ಸ್ವಾಮಿಗಳು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಒಬ್ಬರು ಯಾರೋ ಅದ್ವೈತಿಗಳು, ರಾಮಕೃಷ್ಣಾಶ್ರಮ ಮಠದವರು ಅಂತ ಈಗ ನೆನಪು, ಮಠಕ್ಕೆ ಬಂದರು ಸ್ವಾಮಿಗಳ ಭೇಟಿ. ನಾನು ಅಲ್ಲೇ ಹೊರಗಿನ ರೂಮ್ನಲ್ಲಿ ಕೂತ್ಕೊಂಡಿದ್ದೆ, ಅವ್ರನ್ನ ಬನ್ನಿ ಬನ್ನಿ ಅಂತ ಕರೆದೆ. ಸ್ವಾಮಿಗಳು ಭೇಟಿಗೆ ಬಂದಿದ್ದೀವಿ ಅಂದ ಕೂಡಲೇ ಹೇಳಿದೆ, ಹೀಗೆ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಇನ್ನೊಂದು 1.5 ಗಂಟೆ ಆಗಬಹುದು ಬರಲಿಕ್ಕೆ ಅಂತ ಹೇಳಿದೆ. ಆಯಿತು ಇಲ್ಲಿ ಕಾಯ್ತೇನೆ ನಾನು ಅಂದರು. ಆಯಿತು ಕೂತ್ಕೊಳ್ಳಿ ಅಂತ ಅವ್ರಿಗೆ ಕೂಡಿಸಿದೆ. ನನ್ನನ್ನು ಮಾತಾಡಿಸಿದ್ರು, ಯಾರು ನೀನು ಏನು ಅಂತ. ನಾನು ವಿದ್ಯಾರ್ಥಿ ಅಂತ ಪರಿಚಯಿಸಿಕೊಂಡೆ, ಏನು ಓದ್ತಾ ಇದ್ದಿ ಅಂತ ಕೇಳಿದರು ಇದು ಅಂತ ಹೇಳಿದೆ. ಆಮೇಲೆ ಅವರು ಅದ್ವೈತವನ್ನು ಸಮರ್ಥನೆ ಮಾಡಿ ಮಾತಾಡಿದರು, ನೋಡಿ ಇವೆಲ್ಲ ಬೇರೆ ಬೇರೆ ಮಜಲುಗಳು,
ವಿಶಿಷ್ಟಾದ್ವೈತ ದ್ವೈತ ಇವೆಲ್ಲನೂ ಮಾರ್ಗಗಳೇ, ಆದರೆ ಪರಿಪಕ್ವಾವಸ್ಥೆ ಇದು ಅದ್ವೈತ. ವಿಶಿಷ್ಟಾದ್ವೈತ ಮೊದಲು, ಆಮೇಲೆ ದ್ವೈತ, ಅನಂತರ ಅದ್ವೈತ. ಹೀಗೆ ಸಾಧನೆಯ ಮಜಲುಗಳಲ್ಲಿ ಅತ್ಯಂತ ತುದಿಗೆ ಇರತಕ್ಕಂಥ ನಿಜವಾದ ತತ್ವ ಅದ್ವೈತ. ಉಳಿದವುಗಳೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ಸ್ ಅಷ್ಟೇ ಅಂತ ಮಾತಾಡಿದರು. ನಾನು ಆವಾಗ ಸುಧಾ ಓದ್ತಾ ಇದ್ದೆ, ಅದ್ವೈತ ಖಂಡನೆಯ ಅನೇಕ ಗ್ರಂಥಗಳನ್ನು ಆಗಲೇ ಓದಿದ್ದೆ. ಅವರನ್ನು ಕೂಡಿಸಿ ವಿಸ್ತಾರವಾಗಿ ನನಗೆ ಗೊತ್ತಿದ್ದ ಯುಕ್ತಿಗಳನ್ನೆಲ್ಲ ಬಳಸಿ ಅದ್ವೈತ ಖಂಡನೆ ಮಾಡಿ ಅವರಿಂದ ಹೌದು ನೀವು ಹೇಳಿದ್ದು ಸರಿ ಅಂತ ಅನಿಸ್ಕೊಂಡೆ. ಸ್ವಾಮಿಗಳು ಬಂದ ಮೇಲೆ ಅವರು ಅವರ ಭೇಟಿ ಆಯಿತು, ಎಲ್ಲ ಆಯಿತು. ಮಧ್ಯಾಹ್ನ ಪಾಠಕ್ಕೆ ಮೊದಲು ನಾನು ಸ್ವಾಮಿಗಳಿಗೆ ಹೇಳಿದೆ, ಅದನ್ನು ಹೇಳುವಲ್ಲಿ ಸ್ವಲ್ಪ ಹೆಮ್ಮೆಯೂ ಇತ್ತು. ಹೀಗೆ ಹೀಗೆ ಅವರು ಹೇಳಿದರು, ಅದಕ್ಕೆ ನಾನು ಹೀಗೆ ಹೀಗೆ ಖಂಡನೆ ಮಾಡಿದೆ ಅಂತ ಹೇಳಿ ಪ್ರತಿಕ್ರಿಯೆಗೆ ಅವರು ಮುಖ ನೋಡಿದೆ. ಸ್ವಾಮಿಗಳು ತಪ್ಪು ಅಂದರು. ಯಾವುದು ತಪ್ಪು, ಯಾಕೆ ತಪ್ಪು, ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಹೇಳಿ. ನೀನು ಹೇಳಿದ ವಿಷಯದ ಕುರಿತಾಗಿ ನಾನು ಮಾತಾಡ್ತಾ ಇಲ್ಲ. ದ್ವೈತಾದ್ವೈತ ಚರ್ಚೆ ಅದಕ್ಕೋಸ್ಕರ ಏರ್ಪಡಿಸಿದ ತತ್ವಜ್ಞಾನ ಸಮ್ಮೇಳನ ವಾಕ್ಯಾರ್ಥ ಗೋಷ್ಠಿ ಅಂಥಲ್ಲಿ ಮಾತ್ರ ನಡೀಬೇಕು. ಉಳಿದ ಕಡೆಗಳಲ್ಲಿ ಮಠಕ್ಕೆ ಯಾರೋ ಬಂದಿದ್ದಾರೆ, ಅವರು ನಮ್ಮ ಅತಿಥಿಗಳು, ಅವರನ್ನು ನೀನು ಕೂಡಿಸಿ ಅದ್ವೈತ ಖಂಡನೆ ಮಾಡಿ, ಅಲ್ಲ ಅವರು ಮತ್ತೆ ಅದ್ವೈತ ಶ್ರೇಷ್ಠ ಅಂತ ನನ್ನ ಮುಂದೆ ಯಾಕೆ ಹೇಳಬೇಕು. ಅವ್ರು ಹೇಳಿದರೂ ಕೂಡ ನೀನು ಅವರನ್ನು ಖಂಡಿಸಬಾರದು, ಅದರಿಂದ ಅವ್ರ ಮನಸ್ಸಿಗೆ ನೋವಾಗ್ತದೆ. ಸ್ನೇಹ ಸೌಹಾರ್ದ ಇದನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಜೀವನದಲ್ಲಿ. ದ್ವೈತಾದ್ವೈತದ ಚರ್ಚೆಗೆ ಅಂತಲೇ ಮೀಸಲಾಗಿರ್ತಕ್ಕಂಥ ಕೆಲವು ಸಂದರ್ಭಗಳಿದೆ. ಅಲ್ಲಿ ಎಷ್ಟು ಆಳಕ್ಕೆ ಹೋಗಿ ಈ ಮತಗಳನ್ನು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯವೋ ಅಷ್ಟೂ ಆಳಕ್ಕೆ ಹೋಗಿ ಅದರ ಬಗ್ಗೆ ಮಾತಾಡು. ಆದರೆ ಉಳಿದಂತೆ ದ್ವೈತಾದ್ವೈತದ ಚರ್ಚೆಯಲ್ಲಿ ಬಂದವರೊಡನೆ ಹೋದವರೊಡನೆ ಅವರ ವಿಶಿಷ್ಟಾದ್ವೈತಿಗಳು ಅಂದು ಕೂಡಲೇ ಅವರನ್ನು ಖಂಡಿಸ್ಲಿಕ್ಕೆ ಹೋಗೋದು, ಅವರು ಅದ್ವೈತಿಗಳು ಅಂದು ಕೂಡಲೇ ಅವರನ್ನು ಖಂಡಿಸ್ಲಿಕ್ಕೆ ಹೋಗೋದು, ಅವರು ಮಾಧ್ವರಲ್ಲ ಅಂದು ಕೂಡಲೇ ಮಾಧ್ವರ ಸಿದ್ಧಾಂತಗಳನ್ನು ಅವ್ರ ಮೇಲೆ ಹೇರಿ ಮಾತಾಡೋದು ಅಲ್ಲ. ಮನುಷ್ಯನ ಮನಸ್ಸಿಗೆ ನೋವಾಗದಂತೆ ಸ್ನೇಹದಿಂದ ವರ್ತಿಸೋದು ಬಹಳ ಮುಖ್ಯ. ಇದನ್ನು ನೀನು ಮೀರಿ ವರ್ತಿಸಿದಿ ಅಂತ ನನ್ನ ತಪ್ಪನ್ನು ತಿದ್ದಿದ್ರು. ಇವತ್ತಿಗೂ ಕೂಡ ನನ್ನ ಬದುಕಿನಲ್ಲಿ ನಾನು ಅದನ್ನು ಅಳವಡಿಸಿಕೊಂಡಿದ್ದೇನೆ. ಬೇರೆ ಬೇರೆ ಮತೀಯರನ್ನು ಭೇಟಿಯಾಗಿ ಮಾತನಾಡಿದಾಗ, ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ದೊಡ್ಡ ಗಲಭೆಯನ್ನು ನಾನು ಓದಿದೆ. ನಮ್ಮ ಗುರುಗಳು ಇದ್ದರೆ ಇದನ್ನು ಒಪ್ತಾ ಇರಲಿಲ್ಲ. ಈ ತರಹದ ಮಾತುಗಳು ಸಭೆಯ ಮೇಲೆ ಒಬ್ಬರಿಗೊಬ್ಬರು ನಿಂದಿಸಿ ಮಾತಾಡೋದು ಇದನ್ನು ಖಂಡಿತವಾಗಿಯೂ ಅವರು ಒಪ್ತಾ ಇರಲಿಲ್ಲ. ನಮ್ಮ ಸ್ನೇಹ ಸೌಹಾರ್ದ ಮಾನವೀಯತೆ ಇವು ದೊಡ್ಡ ಧಾರ್ಮಿಕ ಗುಣಗಳು. ಇವುಗಳನ್ನು ಕಾಪಾಡಿಕೊಂಡು ಶಾಸ್ತ್ರೀಯವಾದ ಚರ್ಚೆಗಳನ್ನು ಶಾಸ್ತ್ರೀಯ ವೇದಿಕೆಗಳಿಗೆ ಮಾತ್ರ ಮೀಸಲಿರಿಸಬೇಕು ಅನ್ನೋದು ಅವರ ಅಭಿಪ್ರಾಯವಾಗಿತ್ತು. ನೋಡಿ, ಇತ್ತೀಚೆ ಪೇಪರ್ನಲ್ಲಿ ಬಂದಿರತಕ್ಕಂಥ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳಿದ ಮಾತು ನಮ್ಮ ಸ್ವಾಮಿಗಳ ಬಗ್ಗೆ. ಅವರು ದ್ವೈತ ಮತದವರು, ಮಾಧ್ವ ಮತದವರು, ನಾವು ಶ್ರೀ ಶಂಕರರ ಅದ್ವೈತ ಮತದವರು. ಅವರಿಗೆ ಅವರ ಮತದ ಬಗ್ಗೆ ದೃಢ ನಿಷ್ಠೆ ಇದ್ದುದನ್ನು ನಾವು ಅನೇಕ ಸಲ ಗಮನಿಸಿದ್ದೇವೆ. ನಮಗೆ ನಮ್ಮ ಮತದ ಬಗ್ಗೆ ನಿಷ್ಠೆ ಇರುವುದನ್ನು ಅವರೂ ಗಮನಿಸಿದ್ದಾರೆಂಬುದು ನಮಗೆ ಚೆನ್ನಾಗಿ ತಿಳಿದಿದೆ. ಹೀಗಿದ್ದರೂ ಮಠಗಳ ಗಡಿಯನ್ನು ದಾಟಿದ ಅವರ ಪ್ರೀತಿ ವಾತ್ಸಲ್ಯಗಳು ನಮ್ಮ ಮನಸ್ಸಿನಲ್ಲಿ ಎಂದೆಂದಿಗೂ ನೆನಪಿನಲ್ಲಿ ಉಳಿಯುವಂಥವು. ಎಲ್ಲರಿಗೂ ಅವರ ಮತದ ಬಗ್ಗೆ ನಿಷ್ಠೆ, ಇನ್ನೊಬ್ಬರ ಮತದ ಬಗ್ಗೆ ಗೌರವ ಇರಬೇಕು. ನಮಗೂ ಇದೇ ಭಾವನೆ ಇದ್ದುದರಿಂದ ಪರಸ್ಪರ ಬೆರೆಯಲು ಸಾಧ್ಯವಾಯಿತು. ಸ್ವಧರ್ಮ ನಿಷ್ಠೆ ಮತ್ತು ಪರಧರ್ಮದ ಬಗ್ಗೆ ಗೌರವ, ಇವು ನಮ್ಮ ದೇಶವನ್ನು ಐಕ್ಯದಲ್ಲಿ ಮುನ್ನಡೆಸುವ ಸೂತ್ರ ಅಂತ ಬರೆದಿದ್ದಾರೆ. ಹೀಗೆ ಶ್ರೀಪಾದಂಗಳವರ ಬಗ್ಗೆ ಹೇಳ್ತಾ ಹೋದರೆ ಅದು ರಾತ್ರಿರೇವ ವ್ಯರಂಸೀತ್
ಅಂತ ಹೇಳಿದ ಹಾಗೆ ಸಮಯ ಮುಗಿದು ಹೋಗ್ತದೆ ಹೊರತು ವಿಷಯ ಮುಗಿಯೋದಿಲ್ಲ. ಗಾಂಧೀಜಿ ಬಗ್ಗೆ ಐನ್ಸ್ಟೀನ್ ಹೇಳಿದ ಮಾತು ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ. ಇಂಥ ವ್ಯಕ್ತಿ ರಕ್ತ ಮಾಂಸ ಎಲುಬುಗಳಿಂದ ಕೂಡಿಕೊಂಡು ನಮ್ಮ ನಿಮ್ಮಂತೆ ಈ ಭೂಮಿಯ ಮೇಲೆ ಓಡಾಡಿದ್ದಾನೆ ಅಂತ ಹೇಳಿದರೆ ಮುಂಬರುವ ಜನಾಂಗಗಳು ನಂಬೋದಿಲ್ಲ ಅಂತ. ಇದೇ ಮಾತು ನಮ್ಮ ಗುರುಗಳ ಬಗ್ಗೆ ಸತ್ಯ ಅಂತ ನನಗನ್ನಿಸ್ತದೆ. ಹೀಗೆ ಬದುಕಿದವರು, ನಾವು ಬದುಕಿದ ಕಾಲದಲ್ಲೇ ಬದುಕಿದ್ರು ಅನ್ನೋದೊಂದೇ ನಮ್ಮ ಭಾಗ್ಯ ಅಂತ ಶ್ರೀಪಾದಂಗಳವರ ಅಲ್ಪ ಸೇವೆ ಅಂದುಕೊಂಡು ಈ ಕೆಲ ನುಡಿ ನಮನಗಳನ್ನು ಅವರ ಅಂತರ್ಯಾಮಿಯಾದ ಮಧ್ವಾಂತರಕೃತ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. ನಮ್ಮ ಗುರುಗಳ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಅವರ ಆದರ್ಶಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿರತಕ್ಕಂಥ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅವರ ಬಗ್ಗೆ ಅನೇಕ ಸುದ್ದಿಗಳನ್ನು ವಾಟ್ಸ್ಯಾಪು ಪೇಪರ್ನಲ್ಲಿ ನೋಡಿ ನಮ್ಮ ಗುರುಗಳಿಗೆ ತಕ್ಕ ಶಿಷ್ಯರು ಅನ್ನೋದು ಮನಸ್ಸಿಗೆ ಆಗಾಗ ಬಂದು ಸಮಾಧಾನ ಸಂತೋಷ ಅನ್ನಿಸ್ತದೆ. ಅವರು ಮಾಡ್ತಿರ್ತಕ್ಕಂಥ ಗೋಸೇವೆ, ರಾಮ ಮಂದಿರ ನಿರ್ಮಾಣದಂಥ ದೊಡ್ಡ ಕಾರ್ಯಕ್ರಮದ ಮೀಟಿಂಗ್ಗಳಲ್ಲಿ ಭಾಗವಹಿಸುವಿಕೆ, ವಿದ್ಯಾಪೀಠಕ್ಕೆ ಮಾರ್ಗದರ್ಶನ, ಎಲ್ಲ ಕಾರ್ಯಗಳಲ್ಲಿ ಸಮರ್ಥವಾಗಿ ನಮ್ಮ ಗುರುಗಳ ಆದರ್ಶಗಳನ್ನು, ಧ್ಯೇಯ ಧೋರಣೆಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರತಕ್ಕಂಥ ಶ್ರೀಪಾದಂಗಳವರ ಸಾನ್ನಿಧ್ಯಕ್ಕೆ ಭಕ್ತಿ ಪುರಸ್ಸರವಾದ ಕೃತಜ್ಞತಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನನಗೆ ನೆನಪಿಸಿದವರು, ಆಹ್ವಾನಿಸಿದವರು ವಿದ್ಯಾಪೀಠದ ಚಿಕ್ಕ ಬದರಿ ಆಚಾರ್ಯರು. ಇನ್ನೊಬ್ಬ ಬದರಿ ಆಚಾರ್ಯ ಇದ್ದಾರೆ, ಆದ್ದರಿಂದ ಅವರನ್ನು ಚಿಕ್ಕ ಬದರಿ ಆಚಾರ್ಯರು ಅಂತ ಕರಿತೀವಿ. ಎಲ್ಲ ಸುಧಾ ಪರೀಕ್ಷೆ ಕೊಡುವವರಿಗೆ ತಯಾರಿ ಮಾಡುವವರು ಅವರು. ನನ್ನಂಥ ಸ್ವಾರ್ಥಿಗಳು ನಮ್ಮ ನಮ್ಮ ಉಪಜೀವನದ ಮಾರ್ಗ ಹುಡುಕಿಕೊಂಡು ದೇಶ ವಿದೇಶಗಳಲ್ಲಿ ಹೇಗೋ ಬದುಕಿದ್ದೀವಿ. ಬದರಿ ಆಚಾರ್ಯ ಅಂಥವರು ಸ್ವಾಮಿಗಳ ಸೇವೆಗಾಗಿ, ವಿದ್ಯಾಪೀಠದಂಥ ಸಂಸ್ಥೆಗೆ ಸೇವೆಗಾಗಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದಾರೆ. ಅವರ ಅಣ್ಣನ ಮಗ ಮಧುಸೂದನ ಅಂತೇಳಿ ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. ಅವ್ರ ಮುಂದೆ ಸ್ವಾಮಿಗಳು ಹೇಳಿದ್ರಂತೆ, ವಿವಾಹವನ್ನು ಆಗದೆ ಇಡೀ ಜೀವನವನ್ನು ನಮ್ಮ ಸೇವೆಗೆ, ನಮ್ಮ ಸಂಸ್ಥೆಗಳ ಸೇವೆಗೆ ಸಮರ್ಪಿಸಿಕೊಂಡಿದ್ದಾರೆ, ಏನು ಹೇಳುವುದು ಅಂತ ಬಹಳ ಮುಕ್ತ ಕಂಠದಿಂದ ಅವರನ್ನು ಪ್ರಶಂಸಿಸಿದ್ರಂತೆ. ಅಂಥ ಆ ಬದರಿ ಆಚಾರ್ಯರನ್ನು ಕೃತಜ್ಞತಾಪೂರ್ವಕವಾಗಿ ಈ ಸಮಯದಲ್ಲಿ ಸ್ಮರಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.